ಮಣಿ, ಬೀಳ್ಕೊಡುವ ಸಮಯ ಬಂತು. ಹೊರಡ್ತೀಗ ಮಹಾರಾಜರೇ. ಮಂಜರಿ, ಮಣಿಕರ್ಣಿಕಾ ನಿಮಗೆ ಮಗಳಿರ್ಬೋದು, ಆದರೆ ನಮಗವಳು ಬಂಗಾರಿ. ಬಂಗಾರಿ ತಾತ, ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀನು ಕೂಡ ಬಂಗಾರಿ. ವರೆಗೂ ನೀವು ನಿಮ್ಮ ಲೀಡರ್ ಯಾರು ಮತ್ತು ಈ ಕೆಲಸವನ್ನು ಯಾರ ಹೇಳಿಕೆಯ ಮೇಲೆ ಮಾಡಿದಿರಿ ಎಂದು ಹೇಳುವವರೆಗೂ ನಾನು ನಿಮ್ಮನ್ನು ಬಿಡುವುದೇ ಇಲ್ಲ. ಬದುಕಕ್ಕೆ ಯಾರು ಇಷ್ಟಪಡ್ತಾರೆ? ನಾವು ನಮ್ಮ ಜೀವನ ನಮ್ಮ ಮಾತೃಭೂಮಿ ಹೆಸರಲ್ಲಿ ಯಾವತ್ತೋ ಬರೆದಿಟ್ಟಿದ್ದೇವೆ. ನೌ ಟೇಕ್ ದಿ ವೀಲ್ಸ್ ಫಾಸ್ಟ್. ಇವರು ಹೀಗೆ ಕೇಳುವವರಲ್ಲ. ಕ್ರಾಂತಿಕಾರಿ ಸಿಂಬೋಲ್, ಕ್ರಾಂತಿಕಾರಿ. ಐ ನ್ಯೂ ಇಟ್. ರಾಸ್ ಇಸ್ ಆಲ್ವೇಸ್ ರೈಟ್. ಜಾಕ್, ಇವರು ಇವರ ದೇಶಕ್ಕಾಗಿ ಸಾಯಲು ಬಹಳ ಆಸೆ ಪಡುತ್ತಾರೆ. ಸೊ ಮೇಕ್ ಇಟ್ ಹ್ಯಾಪನ್. ಆದರೆ ಇವರನ್ನು ಎಲ್ಲರೆದುರು ನಾಯಿಯ ಹಾಗೆ ಕೊಲ್ಲು. ಏಕೆಂದರೆ ಮುಂದೆ ಯಾವುದೇ ಭಾರತೀಯ ಕ್ರಾಂತಿಕಾರಿಯಾಗುವ ಮೊದಲು 100 ಬಾರಿ ಯೋಚಿಸಲಿ. ಬ್ರಿಂಗ್ ದಮ್ ಟು ದ ಸೆಂಟರ್ ಸ್ಕ್ವೇರ್ ಇನ್ ಫ್ರಂಟ್ ಆಫ್ ದ ಪ್ಯಾಲೇಸ್. ಬನ್ನಿಯಪ್ಪ, ಕೂತ್ಕೊಳ್ಳಿ. ಸರಿಯಾಗಿ ಕೂತ್ಕೊಳ್ಳಿಯಪ್ಪ. ಇಲ್ಲ, ಪರವಾಗಿಲ್ಲ. ಅಪ್ಪ, ನನಗೆ ಹೇಗನ್ಸ್ತಿದೆ ಅಂದ್ರೆ ನಿಮ್ಮನ್ನ ತುಂಬಾ ದಿನದಿಂದ ನೋಡಿಲ್ದಿರೋ ಹಾಗಿದೆ. ನನಗೂ ಕೂಡ. ಏನಾಯ್ತು ಮಗಳೇ? ನಾನಿಲ್ಲಿಗೆ ಬಂದು ಇನ್ನು ಒಂದಿನ ಕೂಡ ಆಗಿಲ್ಲ. ಆದ್ರೆ ನಮ್ಮಪ್ಪನ್ ನೋಡಕ್ಕೆ ಯಾಕಿಷ್ಟು ಕಾತರ ಆಗ್ತಿದೆ? ಇನ್ನು ಇಡೀ ಜೀವನ ನೀವಿಲ್ದೆ ನಾನು ಹೇಗ್ ಬದುಕ್ಲಿ ಹೇಳಿ ಅಪ್ಪ. ನಾನು ಯಾವಾಗ್ಲೂ ನಿನ್ ಜೊತೆಲಿ ಇದ್ದೀನಿ ಮಗಳೇ. ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟೆ, ನಾನ್ ನಿನಗೆ ಅಂತ ನಿನ್ ಇಷ್ಟದ ಹಣ್ಣನ್ನ ತಗೊಂಬಂದಿದ್ದೀನಿ. ನಿಜವಾಗ್ಲು ಮಾವ? ನನಗಿನ್ನೂ ನೆನಪಿದೆ, ನೀನು ಚಿಕ್ಕವಳಿದ್ದಾಗ ದೇವ್ರೆ ಎಷ್ಟು ಹಠ ಮಾಡ್ತಿದ್ದಿ ಮಾವಿನ ಹಣ್ಣಿಗೋಸ್ಕರ. ಆಗ ನಿನ್ ಶೀತ ಆಗಿತ್ತು, ಹಾಗಾಗಿ ಗೊತ್ತಿದ್ದು ಕೂಡ ನಿನ್ ಬಯಕನ ಪೂರ್ತಿ ಮಾಡೋಕ್ಕಾಗ್ಲಿಲ್ಲ ನಿಮ್ಮಪ್ಪಂಗೆ. ಅಪ್ಪ, ನನ್ನ ಇಷ್ಟಗಳು ನಿಮ್ಗಿಂತ ಹೆಚ್ಚಾಗಿ ಯಾರಿಗೂ ಗೊತ್ತಾಗಲ್ಲ. ಈ ಪ್ರಪಂಚದಲ್ಲಿ ನೀವೇ ಒಳ್ಳೆ ಅಪ್ಪ.
ಇದೇನಾ ಅಪ್ಪ? ನನ್ನ ಮನಸ್ಸೆಲ್ಲ ನಮ್ಮ ಪುಟ್ಟ ಮನೆಯಲ್ಲೇ ಇದೆ. ನಿಮ್ಗೆ ಗೊತ್ತಪ್ಪ, ಎಷ್ಟು ದೊಡ್ಡ ಅರಮನೆನೋ ಅಷ್ಟೇ ದೊಡ್ಡ ದೊಡ್ಡ ವಸ್ತುಗಳಿವೆ. ಎಲ್ಲೋ ದುಬಾರಿನೇ, ಯಾಕೆಂದ್ರೆ ವಿದೇಶದಿಂದ ತರಿಸಿದಾರಲ್ವಾ. ಮತ್ ನಿಮಗೆ ಕೇಳಿ ಆಶ್ಚರ್ಯ ಆಗ್ಬಹುದು, ತಾಯಿ ಸಾಹೇಬ ನಮಗೋಸ್ಕರ ಎಷ್ಟು ದೊಡ್ಡ ಔತಣ ಏರ್ಪಡಿಸಿದ್ರು ಅಂದ್ರೆ ಆ ಔತಣ ನಮ್ಮ ಇಡೀ ಪಿಟೂರ್ ತಿನ್ಬಹುದಾಗಿದ್ದಷ್ಟು. ಮಹಾರಾಜರು ಎಲ್ಲಿ ಹೋದ್ರು? ಮಹಾರಾಜರು ಜೀಲ್ ಮಹಲ್ಗೆ ಹೋಗಿದ್ದಾರೆ. ಜೀಲ್ ಮಹಲ್ ಅದೆಲ್ಲಿದೆ? ಪಶ್ಚಿಮದಲ್ಲಿ ಸರೋವರ ಇದೆಯಲ್ಲ, ಅದ್ರ ಪಕ್ಕದಲ್ಲಿರೋದೇ ಜೀಲ್ ಮಹಲ್. ಮೊದ್ಲೇ ಹೇಳಿದ್ದೆ, ಈ ಮೆತ್ತಗಿನ ಪಾದರಕ್ಷೆಗಳು ನನ್ನ ಆಸೆಗಳನ್ನಷ್ಟೇ ಅಲ್ಲ, ನನ್ನ ಆಕಾಂಕ್ಷೆಗಳಿಗೂ ತಡೆ ಹೋಗ್ತಾ ಇದೆ. ಅಯ್ಯೋ ಮಹಾರಾಣಿಯವರೇ ನಿಂತ್ಕೊಳ್ಳಿ. ನಿಲ್ಲಿ, ಯಾರು ನೀವು? ನಾನು ಜಾನ್ಸಿಗೆ ಮಹಾರಾಣಿ ಆಗ್ಬೇಕಾಗಿರೋಳು. ನಾನು ಈಗಿಂದೀಗ್ಲೇ ಮಹಾರಾಜನ ಭೇಟಿಯಾಗ್ಬೇಕು. ನನಗೆ ಯಾರನ್ನು ಭೇಟಿ ಮಾಡೋಕೆ ಇಷ್ಟ ಇಲ್ಲ. ಈ ತರ ಅನುಮತಿ ಇಲ್ಲದೆ ಅರಮನೆಗೆ ಬರೋದಕ್ಕೆ ಅದಿನ್ನೆಷ್ಟು ಧೈರ್ಯ ಅವರಿಗೆ? ಹೋಗು, ಹೋಗಿ ಹೇಳು ನಾನು ಯಾರನ್ನು ಭೇಟಿ ಮಾಡೋದಿಲ್ಲ ಅಂತ. ಒಬ್ಬ ರಾಜನ ಭೇಟಿ ಆಗೋದಕ್ಕೆ ಸರಿಯಾದ ಸಮಯ ಸರಿಯಾದ ಸ್ಥಳ ಅಂತ ಇರುತ್ತೆ. ಈ ರೀತಿ ನಾವು ಯಾರನ್ನು ಭೇಟಿ ಆಗಲ್ಲ. ಆಗ್ನೆಯಂತೆ ಆಗಲಿ. ಮಹಾರಾಜ್ ಗಂಗಾಧರ್ ಎಷ್ಟು ಚೆನ್ನಾಗಿ ಹೇಗೆ ಆಡಲು ಸಾಧ್ಯ? ಮತ್ತು ಆ ಸ್ಟೆಡ್ ಫೋರ್ಸ್ ಹಾರ್ಸ್, ಡು ಯು ರಿಮೆಂಬರ್ ನೀವು ಏನು ಹೇಳಿದ್ದೀರಿ ಎಂದು? ನೀವು ಅವರ ಬೆಸ್ಟ್ ಹಾರ್ಸಿನ ದಾರಿ ತಪ್ಪಿಸಿದ್ದೀನಿ ಎಂದು. ಹಾಗಿದ್ದರೆ ಈ ಹಾರ್ಸ್ ನಮ್ಮ ಗೆಲುವಿನ ದಾರಿಯಲ್ಲಿ ಹೇಗೆ ಬಂತು? ಸಮಾಧಾನವಾಗಿರಿ ರೋ ಸಾಹೇಬ್ರೆ, ಆಟ ಇನ್ನು ಮುಗ್ದಿಲ್ಲ. ಆಟ ಇನ್ನು ಮುಗಿದಿಲ್ಲ, ಆದ್ರೆ ಮಿಕ್ಕಿದ್ದೆಲ್ಲ ಮುಗಿದಿದೆಯಲ್ಲ. ಐ ಆಸ್ you to keep a constant eye on him. avarige yenu madalagadashtu nashayannu avarige needi endu. adare neevenu madidiri? this is how you're doing it. ro sahebre, nanagu andajirlilla. andajirabekittu. namma policy yenendare namma shatru yenu maduvanendu namage tilidirabeku. look, nimagu tilidide ಈ ಮ್ಯಾಚ್ ಗೆಲ್ಲುವುದು ಎಷ್ಟು ಮುಖ್ಯ ಎಂದು. ಆ 11 ಹಳ್ಳಿಗಳನ್ನು ಗೆಲ್ಲಲು, ಚೈನಾದೊಂದಿಗೆ ಆ ಬಿಸ್ನೆಸ್ ಡೀಲ್ ನಡೆಯಲು, ಈಸ್ಟ್ ಇಂಡಿಯಾ ಕಂಪನಿಗಾಗಿ. ಐ ಆಮ್ ಜಸ್ಟ್ ವಾರ್ನಿಂಗ್ ಯು, ನಾವೇನಾದರೂ ಸೋತರೆ ಈ ಸೋಲು ನಿಮ್ಮ ಜೀವನದ ಅತಿ ದೊಡ್ಡ ಸೋಲಾಗುವುದು. ಏಕೆಂದರೆ ನಿಮ್ಮ ಮುಖವಾಡವನ್ನು ಎಲ್ಲರೆದ್ದರೂ ನಾವು ತೆಗೆಯುವೆವು. Your Majesty? ನೀವೇನ್ ಅನ್ಕೊಂಡಿದ್ದೀರಾ? ಇದಕ್ಕೆಲ್ಲ ನಾನ್ ಜವಾಬ್ದಾರಿನಾ? ರೋ ಸಾಹೇಬ್ರೆ, ನೀವೇ ಗೆಲ್ಲಿ ಅಂತ ನಾನು ಹಗಲು ರಾತ್ರಿ ಎಣಿಸದೆ ಸಂಚು ಮಾಡ್ತಾ ಇದ್ರೆ ನೀವು ನನಗೆ ಧಮಕಿ ಹಾಕ್ತಾ ಇದ್ದೀರಾ? ವಾ ರೋ ಸಾಹೇಬ್ರೆ, ಐ ಡೋಂಟ್ ವಾಂಟ್ ಎಕ್ಸ್ಕ್ಯೂಸಸ್, ಐ ವಾಂಟ್ ರಿಸಲ್ಟ್ಸ್. ಏನು ಟೈಮ್ ಇದೆ, ಹೋಗಿ ಏನಾದರೂ ಮಾಡಿ. ಹೇ ಶುಡ್ ನಾಟ್ ವಿನ್ ಅಟ್ ಎನಿ ಕಾಸ್ಟ್. ನಿಮಗೆ ಆಕ್ರೋಶ ಜಾಸ್ತಿ ಇದೆ ರಾ ಸಾಹೇಬ್ರೆ, ಆದ್ರೆ ನಾನು ನನ್ನ ಕೆಲಸನ ಧೈರ್ಯವಾಗಿ ಮಾಡೋಕೆ ಇಷ್ಟಪಡ್ತೀನಿ. ವಿಶೇಷವಾದ ಶರ್ಬತ್ತನ್ನ ಕೊಟ್ಟು ನಾನು ನನ್ನ ದಾಸಿನ ಕಳ್ಸಾಗಿದೆ. ಈಗ ಅಷ್ಟು ಉತ್ಸಾಹದಲ್ಲಿ ಆಟ ಆಡಿ ಸುಸ್ತಾಗಿರ್ಬೇಕು ನಮ್ಮ ಪ್ರಿಯ ಮಹಾರಾಜರು. ಆ ಶರ್ಬತ್ತನ್ನ ಕುಡಿದ್ಮೇಲೆ ಉತ್ಸಾಹನೂ ಇರಲ್ಲ, ಪ್ರಜ್ಞೆನೂ ಇರಲ್ಲ.
ಅಭಿನಂದನೆಗಳು ಮಹಾರಾಜ. ನಿಮ್ಮ ಪ್ರದರ್ಶನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ನಿಮ್ಮ ಆಶೀರ್ವಾದ ಮತ್ತು ಆ ಸಕ್ಕರೆ ಮೊಸರು ಇದಕ್ಕೆ ಕಾರಣ. ಸಕ್ಕರೆ ಮೊಸರು ಅಂತ ಕೂಡಲೇ ನೆನಪಾಯ್ತು, ನಿಮಗೋಸ್ಕರ ಶರ್ಬತ್ ಕೂಡ ತಂದಿದ್ದೀನಿ. ನಿಮ್ಮ ಆಯಾಸ ದೂರ ಆಗತ್ತೆ, ಇನ್ನು ಆಟ ಬೇರೆ ಬಾಕಿ ಇದೆ ಅಲ್ವಾ? ಶರ್ಬತ್ ತಗೊಳ್ಳಿ. ನಶೆಯ ಶರ್ಬತ್ತು ನಿಮ್ಮ ದೇಹದೊಳಗಡೆ ಹೋಗ್ತಿದ್ದ ಹಾಗೆ ಈ ಮ್ಯಾಚ್ ನ ದಿಕ್ಕೇ ಬದಲಾಗತ್ತೆ, ಮತ್ತೆ ಗೆಲುವು ನಮ್ದಾಗತ್ತೆ.